ಹಲೋ ಹಲೋ ಯಾರದು ಸರ್? ನಮಸ್ತೆ ಸರ್, ನಾಗರಾಜ್ ಅಂತ ಹೇಳಿ ಸರ್, ಶಿಕಾರಿಪುರದಿಂದ. ಏನ್ ಬೇಕು ಸರ್? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು ಸರ್. ಹೇಳ ಸರ್, ಏನಿಲ್ಲ ಸರ್, ಈಗ ನನ್ನ ಮಗಳಿಗೆ 11 ತಿಂಗಳು ಸರ್ ವಯಸ್ಸು. ಅವಳಿಗೆ ಏನೋ ಸ್ವಾಮಿಯರ ಹತ್ರ ಹೋಗಿ ಕೇಳಿದ್ರೆ ದೋಷ ಇದೆ, ಅವಳಿಗೆ ಹಾಲು ಕೊಡ್ತಕ್ಕಂತ ಹಸುವನ್ನು ದಾನವಾಗಿ ಕೊಡ್ಬೇಕು, ಮತ್ತೆ ಹೋಮ ಯಜ್ಞಗಳನ್ನು ಮಾಡಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಯಾರಿಗೆ ದಾನ ಕೊಡ್ಬೇಕಂತೆ? ಯಾರು ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಮಾಡೋ ವ್ಯಕ್ತಿಗೆ ದಾನವಾಗಿ ಕೊಡ್ಬೇಕಂತೆ ಸರ್. ಹೌದಾ? ಏನ್ ದೋಷ ಆಯ್ತಂತೆ? ಅದು ಅವಳು ಹುಟ್ಟಿದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ಲು ಸರ್, ಜ್ಯೇಷ್ಠ ನಕ್ಷತ್ರ 2ನೇ ಚರಣದಲ್ಲಿ ಹುಟ್ಟಿದ್ಲು. ಏಯ್, ಕೇಳಿದ್ದು ಕೇಳು. ಸಿಸೇರಿಯನ್ ನಾರ್ಮಲ್? ನಾರ್ಮಲ್ ಸರ್, ನಾರ್ಮಲ್ ಸರ್. ಯಾವ ಹಾಸ್ಪಿಟ್ಲು ಸರ್? ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಬಳ್ಳಾರಿ ಓಪಿಡಿ ಹಾಸ್ಪಿಟಲ್. ಹೌದಾ? ಹಾ ಸರ್. ವೆರಿ ಗುಡ್. ಮೊದಲನೇದಾಗಿ ನಾರ್ಮಲ್ ಮಾಡಿಸಿದ್ದಕ್ಕೆ ನಿನಗೆ ಕಂಗ್ರಾಚ್ಯುಲೇಷನ್. ನಿಮ್ಮ ವಿಡಿಯೋಗಳೇ ಸರ್ ಪ್ರೇರಣೆ. ಓಕೆ. ಆ ಮಗು ಹುಟ್ಟಿರೋ ಸಮಯ ಹೇಳು, ಹೆಸರು ಹೇಳು. ಮಧ್ಯಾಹ್ನ ಮಗು ಹೆಸರು ಹೇಳು. ನಿಧಿಮಾ ಗೌಡ ಅಂತ ಸರ್. ನಿಮಿಷ ಇರು. ಹಾ ಸರ್. ನೀ ನಿಧಿಮಾ ಗೌಡ. ಏ ಗೌಡ ಯಾಕೆ? ಸರ್, ನಮ್ದು ಕ್ಯಾಸ್ಟ್ ಅಲ್ಲಿ ಸರ್ ನೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಇದ್ದೆ, ಹಂಗೆ ಸುಮ್ಮನೆ ಇಟ್ಟಿದ್ದೆ ಸರ್. ಆಯ್ತು. ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಇವ್ರು ಯಾರು? ಸಿಎಂ ಪಿ ಎಂ ಸರ್. ಸಿಎಂ ಸೈಡ್ ಇಲ್ಲ ಸರ್. ಏನ್ ಕೆಲಸ ಮಾಡ್ತೀಯ ನೀನು? ನಾನೊಬ್ಬ ಸರ್ಕಾರಿ ನೌಕರ ಸರ್. ಏನ್ ಕೆಲಸ ಹೇಳಲ್ಲ. ಗ್ರಾಮ ಲೆಕ್ಕಾಧಿಕಾರಿ ಸರ್, ವಿಲೇಜ್ ಅಕೌಂಟೆಂಟ್. ಸರ್ಕಾರಿ ನೌಕರನಾಗಿ ಕರ್ನಾಟಕದ ಮೊದಲ ಸಿಎಂ ಹೆಸರು ಗೊತ್ತಿಲ್ಲ, ಕಡಿದಾಳ್ ಮಂಜಪ್ಪ ಅಂತ. ಕಡಿದಾಳ್ ಮಂಜಪ್ಪ? ಹಾ ಸರ್. ಅವ್ರ ಹೆಸರು ಕಡಿದಾಳ್ ಮಂಜಪ್ಪ ಗೌಡ ಅಂತ. ಹಾ ಸರ್. ಹಾ ಸರ್. ಅವರು ಅದನ್ನ ತೆಗೆದ್ರು, ನಾನು ವಿಶ್ವ ಮಾನವ ಆಗ್ಬೇಕು, ನಾನು ಎಲ್ಲರಿಗೂ ಒಳಿತು ಮಾಡಬೇಕು ಅಂತ ಅಂತ ಮಹಾಪುರುಷ ಅವರು. ಹಾ ಸರ್. ಹಾ ಸರ್. ಇವಾಗ ಡೇಟ್ ಆಫ್ ಬರ್ತ್ ಹೇಳು. ಡೇಟ್ ಆಫ್ ಬರ್ತ್ 2/4/2021 ಸರ್. ಸಮಯ 12:30 ಸರ್, ಮಧ್ಯಾಹ್ನ. ಸಮಯ 12:30 ಸರ್, ಮಧ್ಯಾಹ್ನ. ಪ್ಲೇಸ್? ಹೌದು ಸರ್, ಪ್ಲೇಸ್ ಬಳ್ಳಾರಿ ಸರ್. ಸಾಲ ಎಷ್ಟಿದೆ ಸರ್? ಸಾಲ ಎಷ್ಟಿದೆಯೋ ಸರ್? ಸಾಲ 2 ಲಕ್ಷ ಇತ್ತು ಸರ್, ಈಗ ಅಷ್ಟು ಕ್ಲಿಯರ್ ಆಗಿದೆ ಸರ್, ಅಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಯಾಕೆ ಸಾಲ ಯಾಕೆ ಮಾಡಿದ್ರಿ ಅಂತಾನ ಸರ್? ಸಾಲ ಯಾಕೆ ತೀರಿಸಿದೆ? ಸಾಲ ನನಗೆ ಯಾಕೋ ಆಗ ಬರಲಿಲ್ಲ ಸರ್, ನನಗೆ ಸಾಲ ಇದ್ದಷ್ಟು ನನಗೆ ಮನಸ್ಸಿಗೆ ಶಾಂತಿ ಇರಲಿಲ್ಲ ಸರ್. ಆ ದಿನ ನೈಟ್ ಮನೆಗೆ ಹೋದ್ರು ನೆಮ್ಮದಿ ಇರ್ತಿದ್ದ, ಸಾಲ ಇದೆ ಸಾಲ ಇದೆ ಸಾಲ ಇದೆ ಅಂತರ ಗುಂಗು ತಲೆಯಲ್ಲಿತ್ತು. ಹಂಗಾಗಿ ನಾನು ಮತ್ತೆ ನನ್ನ ವೈಫ್ ಇಬ್ಬರು ಕೂಡ ಸರ್ಕಾರಿ ನೌಕರು ಸರ್, ನಮ್ಮ ಸ್ಯಾಲ್ರಿನ ಎಲ್ಲ ಕೂಡಿಟ್ಬಿಟ್ಟು ಸಾಲ ಅಷ್ಟು ಕ್ಲಿಯರ್ ಮಾಡಿದ್ದೀನಿ ಸರ್. ಓಕೆ. ಹಾ ಸರ್. ಆಯ್ತು. ಪಂಡಿತರು ನಿನಗೆ ಗೋವನ್ನ ದಾನ ಮಾಡ್ಬೇಕು ಅಂತ ಹೇಳಿದ್ರಪ್ಪ, ನೀನ್ ಮತ್ತೆ ನನಗೆ ಯಾಕೆ ಕೇಳ್ತಾ ಇದೀಯಾ ಸರ್? ಅದರಲ್ಲಿ ನನಗೆ ಈಗ ನನಗೆ ಅಷ್ಟು ಮನಸ್ಸಿಗೆ ನಮ್ ನೆಮ್ಮದಿ ಇರಲಿಲ್ಲ ಸರ್. ನಮ್ಮ ಮನೇಲಿ ನಮ್ಮ ವೈಫ್ ಏನ್ ಹೇಳ್ತಿದ್ದಾರೆ, ದಾನ ಮಾಡ್ಬಿಡೋಣ. ಸ್ವಲ್ಪ ನನ್ನ ಮಗಳ ಹಠ ಜಾಸ್ತಿ ಸರ್, ಕಿರಿ 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 ಮಾಡ್ತಿರ್ತಾಳೆ, ಸರಿಗೆ ಊಟ ಮಾಡೋದಿಲ್ಲ, ಮತ್ತೆ ನಿಂಗೆ ಏನೋ ಒಂಥರ. ಹಂಗಾಗಿ ಅದೇ ಉದ್ದೇಶಕ್ಕೆ ದೋಷ ಇರೋದ್ರಿಂದನೇ ಈ ತರ ಮಾಡ್ತಾ ಇದ್ದಾಳೆ ಏನೋ ಅಂತ ನಮ್ಮ ಮನಸ್ಸಲ್ಲಿ ಒಂಥರ ಏನೋ ಕಿರಿಕಿರಿ ಸರ್. ಸೊ ಹಂಗಾಗಿ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ. ಓಕೆ. ಅದು ಗೋದಾನ ಮಾಡಿದ್ರೆ ಹೆಂಗ್ ಕಡಿಮೆ ಆಗತ್ತೆ? ಅದು ಹುಟ್ಟಿದ ಗಳಿಗೆ ಸರಿ ಇಲ್ಲ ಅಂತೆ. ಆಮೇಲೆ ಹುಟ್ಟಿದ ಜ್ಯೇಷ್ಠ ಮತ್ತೆ ಮೂಲ ಎರಡು ಅವಳಿ ಜೋಳಿ ನಕ್ಷತ್ರ ಇದ್ದಂಗೆ, ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮುಂದೆ ಏನೋ ಕಂಟಕ ಬರುತ್ತೆ ವಯಸ್ಸಿಗೆ ಬಂದಂಗೆ. ಹಂಗಾಗಿ ಗೋದಾನ ಕೊಟ್ಟು ಶಾಂತವಾಗುತ್ತೆ ಆ ನಕ್ಷತ್ರದಲ್ಲಿ, ಏನೋ ಯಾವ್ದು ರಾಹುನೋ ಕೇತುನೋ ಅಂತ ಹೇಳ್ತಾ ಇದಾರೆ ಸರ್. ಮತ್ತೆ ಯಾಕೆ ನನ್ನ ಕೇಳಿದ್ದು ಸರ್? ಈಗ ನಮಗೇನಾದ್ರೂ ಒಂದು, ನೀವು ಲಾಸ್ಟ್ ಟೈಮ್ ಕೂಡ ನಾನು ನಾರ್ಮಲ್ ವಿಡಿಯೋ ಆದ್ರೆ ನಿಮ್ಗೆ ಫೋನ್ ಮಾಡಿದೀನಿ, ನೀವೆಲ್ಲ ಸಲ್ಯೂಷನ್ ಕೊಟ್ಟಿದ್ರಿ ಸರ್. ನನ್ನ ತಂಗಿದ್ದು ಕೂಡ ನಾರ್ಮಲ್ ವಿಡಿಯೋನಾಗೆ ಸರ್ ಡೆಲಿವರಿನ ಆಗಿದೆ ಸರ್, ನಮ್ಮ ತಂಗಿ ಮತ್ತೆ ನಮ್ಮ ವಯಸ್ಸು ಇಬ್ಬರದು. ಅದಕ್ಕೆ ಕಾರಣನೇ ನಿಮ್ಮ ವಿಡಿಯೋಗಳಾಗಿದ್ದು, ನಿಮ್ಮ ಗರ್ಭರಕ್ಷ ಮಾಡಿದ್ರಿ ಸರ್, ಅದಕ್ಕೆಲ್ಲ ಸಹಾಯ ಮಾಡಿದ್ರ, ಇದನ್ನು ಕೇಳೋಣ ನಿಮಗೆ ಫೋನ್ ಮಾಡಿದ್ದೀನಿ ಸರ್. ಗೋವಿಗೆ, ಗೋವನ್ನ ಇನ್ನೊಬ್ಬರಿಗೆ ದಾನ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಕಟ್ಟಾಗ್ತಿರ್ಲಿಲ್ಲ. ಒಂದು ಅವ್ರ ಊರಲ್ಲೆಲ್ಲ ಕೆರೆಗೆ ಹೊಡ್ಕೊಂಡು ಹೋಗೋರು. ಇವಾಗ ನೀನು ಒಬ್ಬ ಬ್ರಾಹ್ಮಣರಿಗೆ ಗೋದಾನ ಮಾಡ್ತೀಯ ಅಂತ ಇಟ್ಕೋ,
ಅವ್ರು ಹೇಳದಂಗೆ ಅವರು ಅದನ್ನ ಸಾಕಾಗದೆ ಒಬ್ಬ ಕಸಾಯಿಗೆ ಮಾರ್ತಾನೆ ಅಂತ ಇಟ್ಕೋ. ಅವಾಗ ಏನಾಗುತ್ತೆ? ಪಾಪನೇ ಸರ್ ಅದು. ಮತ್ತೆ ಹೆಂಗ್ ಬರುತ್ತೆ ನಿನಗೆ ಪುಣ್ಯ? ಹೌದು ಸರ್. ನಿಮ್ ಮನೆ ಹತ್ರ ಗೋವುಗಳಿದ್ಯಾ? ಇಲ್ಲ ಸರ್, ನಾ ಇರೋದು ನಮ್ಮ ಮನೆ ಹತ್ರ ಗೋವು ಯಾವ ಇಲ್ಲ ಸರ್. ನಾ ಸಿಟಿಯಲ್ಲಿ ಇರೋದು ಸರ್. ಇಲ್ಲಿ ಯಾವ್ದು ನಮ್ಮ ಮನೆ ಹತ್ರ ಗೋವು ಇಲ್ಲ. ಶಿರಾಳಕೊಪ್ಪ ಅಂತ ಸರ್, ಶಿಕಾರಿಪುರ ತಾಲೂಕು. ಶಿರಾಳಕೊಪ್ಪದಲ್ಲಿ ಗೋವಿಲ್ವೇನೋ ಕತ್ತೆ. ಅಲ್ಲ ಇದೆ ಸರ್, ನನ್ನ ಮನೆ ಹತ್ರ ಇಲ್ಲ ಸರ್ ಅಂತ ಹೇಳ್ತಿರೋದು. ನಿಮ್ಮ ತಡೆಗಣಿಗೆ ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ತಡೆಗಣಿಗೆ ಓಡಾಡ್ತಾನೆ ಇರುತ್ತೆ. ನಾನು ಓಡಾಡಿದೀನಿ ಇದೆ ಸರ್, ರೋಡಲ್ಲಿ ಇದೆ ಸರ್. ಬೇಕಾದಷ್ಟು ಗೋವುಗಳಿದೆ. ನೀನು ಬೈಕ್ ಹಾಕೊಂಡು ಉಡ್ತಡಿ ಕಡೆ ಹೋದ್ರೆ ದಾರಿ ಉದ್ದಕ್ಕೂ ಅಕ್ಕಪಕ್ಕ ಗೋವುಗಳ ಗೋವುಗಳು ಇದ ಸರ್. ತಡೆಗಣಿಯಲ್ಲಿ ತಾವು ಒಂದ್ ಟೈಮ್ ಬಂದಿದ್ರಿ ಸರ್ ತಡೆಗಣಿಗೆ? ಅದೇ ಸಂತೆ ನಡೆಯುತ್ತಲ್ಲ ಸರ್. ಹಾ, ಸಂತೆ ಎಂತ ಗೋ ಸಂತೆ ಅದು. ನೋಡಿದ್ರಿ ದಿನ ಒಂದು ಬಾಳೆಹಣ್ಣು. ನಿಮ್ ವೈಫ್ಗೆ ಅಷ್ಟು ಭಯ ಇದ್ರೆ ದಿನಕ್ಕೆ ಒಂದು ಬಾಳೆಹಣ್ಣು ಹತ್ರ ಮನೆ ಹತ್ರ ಬರೋ ಗೋವಿಗೆ ತಿನ್ಸಕ್ ಹೇಳು. ಅಷ್ಟೇ ಸಾಕು, ಜೀವನ ಪರ್ಯಂತ ಮಾಡ್ತಾ ಇರ ಕೇಳು, ಮಗು ಸರಿ ಹೋಗ್ಬಿಡುತ್ತೆ. ಇಲ್ಲೊಂದ್ ಸರ್, ಅವರು ಬಹಳ ಹಠ ಮಾಡ್ತಾರೆ, ಸರಿಗೆ ಊಟ ಮಾಡಲ್ಲ, ಏನು ಮಾಡಲ್ಲ ಸರ್. ಅಲ್ಲ ತಿಂತಾನೆ, ಮಗುನ ಬಲವಂತವಾಗಿ ತಿನ್ಸಿದ್ರೆ ಯಾವ ಮಗು ತಿನ್ನತ್ತ? ಬಿಟ್ಬಿಡ, ಒಂದ್ ಕಾಳಲ್ಲಿ ದಿನ ಎಲ್ಲ ಬದುಕಬಹುದು ನಾವು. ಒಂದೇ ಒಂದ್ ಅಕ್ಕಿ ಕಾಳಲ್ಲಿ ಬದುಕಬಹುದು ಮನುಷ್ಯನ ದೇಹ ಹಂಗಿರ್ಲಿ. ಮಗು ತಿಂದೆ ಇರೋ ಮಗನ್ ತುರುಕಿ ತುರುಕಿ ಒಂದ್ ಬಿಡೋಣ ಅನ್ಸುತ್ತೆ ಆ ಸಹ್ಯದವ್ರೆ. ಹೂ, ಮಗು ತಿಂತ ಇಲ್ವಂತೆ. ತಿಂದೆ ಯಾರು ತಿಂದೆ ಇರಲ್ಲ ಈ ಜಗತ್ತಲ್ಲಿ. ಹಸಿವಾದ್ರೆ ತಿಂತಾರ, ಆದ್ರೆ ತಿನ್ನೋದಕ್ಕಿಂತ ಜಾಸ್ತಿ ತುರುಕಿದ್ರೆ ಅಜೀರ್ಣ ಆಗಿ ಬೇಸರ ಆಗಿ ಅಂದ್ ತಿಂಡಿ ನೋಡಿದ್ರೆ ವಾಂತಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ತಿನ್ಸೋ ಗುಣ ಅನ್ಸತ್ತೆ. ವೇಟ್ ಎಷ್ಟಿದ್ಯಾ ಮಗು? ಸರ್ ಈಗ ಪೂಜೆ ಮಾಡ್ಸೋದ್ ಬೇಡ, ಹಂಗಾದ್ರೆ ಅದ್ ವೇಟ್ ಎಷ್ಟಿದೆ ಸರ್? ವೇಟ್ ಒಂದ್ 8 kg ಇದೆ ಸರ್. ಹಾ, ಮತ್ತೆ 8 kg ವೇಟ್ ಇದ್ರೆ ಇನ್ನೆಷ್ಟು ಕೆಜಿ ಮಾಡ್ಬೇಕು ಅಂತಿದ್ಯಾ ಸರ್? ಅವ್ರು ನೋಡ್ಲಿಕ್ಕೆ ತುಂಬಾ ವೀಕ್ ಇದೆ ಸರ್, ವೀಕ್ ಆಗಿ ಕಾಣಿಸ್ತಾರೆ. ಸೊ ಹಂಗಾಗಿ ನಮಗೆ ಭಯ ಸರ್. ಏ, ಮಹಾತ್ಮ ಗಾಂಧಿ ವೀಕ್ ಇರ್ಲಿಲ್ವನ? ವಿಶೇಶ್ವರಯ್ಯ ವೀಕ್ ಇರ್ಲಿಲ್ವೇನ? 104 ವರ್ಷ ಬದುಕ್ಲಿಲ್ವೇನ? 102 ವರ್ಷ. ಇವೆಲ್ಲ ವಿಶೇಶ್ವರಯ್ಯ ಉಫ್ ಅಂದ್ರೆ ಬಿದ್ದೋಗ್ತಿದ್ ಮಗು. ಅದು ಶಾಲೆಲ್ಲ ಗೇಲಿ ಮಾಡಿ ಇದೇ ಫಸ್ಟ್ ಸಾಯೋದು ಅಂತ ಹೇಳ್ತಿದ್ರಂತೆ. ನೀನ್ ಬೇಗ ಸತ್ತೋಗ್ತೀಯ ಬಿಡು, ನೀನ್ ಮದ್ವೆ ಕೂಡ ಆಗಲ್ಲ ಅಂತಿದ್ರಂತೆ. 102 ವರ್ಷ ಬದುಕ್ತು, ಜಗತ್ತಿಗೆ ದಾರಿ ತೋರಿಸ್ಕೊಂಡ್ ಬದುಕ್ತು. ಎಂತ ಜನನೋ ನೀವು. ಇಡ ಫೋನ್. ತುಂಬಾ ಧನ್ಯವಾದ.